ಎರಡನೇದು, ನಮ್ಮಲ್ಲಿ ಕ್ಲಬ್ ಅಂದರೆ ಮೇಜರ್ ಲಿಕ್ಕರ್ ಸರ್. ಈ ಲಿಕ್ಕರ್ಗೆ ನಾವು ಕೆ ಎಸ್ ಬಿ ಸಿಯಲ್ಲಿ ಅಪ್ಲೈ ದುಡ್ಡು ಕಟ್ಟಿದ್ರೆ ಅವ್ರು ನಮ್ಗೆ ಕಳಿಸ್ತಾರೆ. ಇದಕ್ಕೆ ಇವ್ರು ಕ್ಯಾಶು ಬ್ಯಾಂಕಿಂದ ಕಟ್ಟೋಕ್ಕಾಗಲ್ವಲ್ಲ. ಬ್ಯಾಂಕಲ್ಲಿ ದುಡ್ಡಿದ್ರೆ ನಾನು ಚೆಕ್ ಸೈನ್ ಮಾಡಿದ್ದೀನಿ, ಅವ್ರು ಮಾಡಿಸ್ತಾ ಇಲ್ಲ ಬೇರೆಯವ್ರ ಕೆಲಸ ಏನು, ಬೇರೆ ಟ್ರೆಷರ್ ಹಾಕೊಂಡಿದ್ದೆ ಅವ್ನು ಸೈನ್ ಮಾಡಿದ್ರೆ ಸೆಲ್ಲಲ್ಲ. ಹಾಗಾಗಿ ಲಿಕ್ಕರ್ನ ಇವರು ಬೇರೆಯವ್ರ ಅಕೌಂಟಿಗೆ ದುಡ್ಡು ಹಾಕಿ ಆ ಅಕೌಂಟಿಂದ ಕೇಸ್ ಬೇಲ್ಗೆ ಹಾಕಿ ಅದರಿಂದ ನಮ್ಮ ಲೈಸೆನ್ಸಲ್ಲಿ ತರಿಸ್ತಿದ್ದಾರೆ, ವಿಚ್ ಇಸ್ ಅಗೇನ್ ಎನ್ ಅಫೆನ್ಸ್ ಇನ್ ದಿ ಎಕ್ಸೈಸ್. ನಮ್ಮ ಲೈಸೆನ್ಸಲ್ಲಿ ಬೇರೆ ಒಂದು ದುಡ್ಡು ಹಾಕಿ ಹೆಂಗೆ ತರಿಸ್ತಾನೆ ಇಲ್ಲಿ. ಆಮೇಲೆ ಅದಕ್ಕೆ ಒಂದು ಇಷ್ಟು ತರಿಸಿದ್ದೀವಿ, ಇಷ್ಟು ಬಂದಿದೆ, ಇಷ್ಟು ಲಾಭ ಬಂದಿದೆ ಒಂದು ಅಕೌಂಟಿಂಗ್ ಇರಬೇಕು. ಅಕೌಂಟಿಂಗ್ ಇದ್ದರೆ ಬ್ಯಾಂಕು, ಅಕೌಂಟಿಂಗ್ ಇಲ್ಲ ಡೈಲಿ ಅವ್ರು ಬರೋದು ಕ್ಯಾಶ್ ಇಸ್ಕೊಳ್ಳೋದು, ಕ್ಯಾಶಲ್ಲಿ ಡೀಲ್ ಮಾಡ್ತಾ ಇದ್ದಾರೆ. ವಾಟ್ ಡಸ್ ಇಟ್ ಮೀನ್? ಈಗ ನಾನೇನೋ ಕಳ್ತನ ಮಾಡ್ಬಿಟ್ಟಿದೆ ಅಂತ ಹೇಳಿದಾರಲ್ಲ, ಇವ್ರೇನು ಮಾಡ್ತಿರೋದು ಹಂಗಾರೆ? ಏನು ಅಕೌಂಟ್ ಏನೋ ದುಡ್ಡಿಗೆ ಬಯ್ಯಾರು ಕಲೆಕ್ಟಿಂಗ್ ಕ್ಯಾಶ್ ಫಸ್ಟ್ ಅವ್ರು ಇವ್ರು ಮಾಡ್ತಿರೋದು ಇದು ಕಳ್ತನ. ಯಾಕಂದ್ರೆ ಎಷ್ಟು ಬರ್ತಿದೆ ಎಷ್ಟು ಹೋಗ್ತಿದ್ದು ಗೊತ್ತಿಲ್ಲ, ವೈಟ್ ಪೇಪರಲ್ಲಿ ಬರ್ಕೊಂಬಿಟ್ರೆ ಆಗೋಯ್ತಾ? ಇಟ್ ಅಷ್ಟು ಡೈರೆಕ್ಟ್ಲಿ ಕೊಟ್ಟಿದ್ವಿ ಬ್ಯಾಂಕ್. ನಾವು ಎಲ್ಲರೂ ಕಾರ್ಡ್ ಉಜ್ಜಿದ್ರೆ ಬ್ಯಾಂಕ್ ಹೋಗ್ಬಿಡೋದು ಡೈರೆಕ್ಟಾಗಿ, ನಿಮ್ದು ಇದೆಯಲ್ಲ ಸ್ಕ್ಯಾನರ್ ಗೇನರೆಲ್ಲ ಇದೆಯಲ್ಲ, ಅದೇನೂ ಇಲ್ಲ. ಎಲ್ಲರ ಹತ್ರ ಕ್ಯಾಶ್ ಇಸ್ಕೊಳ್ಳೋದು, ಮೇಂಟೈನ್ ಮಾಡೋದು, ವಾಟ್ ಈಸ್ ಹ್ಯಾಪ್ನಿಂಗ್ ಇನ್ ದಿಸ್ ಕ್ಲಬ್? ಆಮೇಲೆ ಈ ವಿಷಯಕ್ಕೆ ಬಂದರೆ ನವಂಬರ್ ಪೇಮೆಂಟ್ ನಮ್ಮದು ಒಂದು ಆ್ಯಸ್ ಪರ್ ದಿ ಸೊಸೈಟೀಸ್ ಆ್ಯಕ್ಟ್ ಆಲ್ ದಿ ಡಾಕ್ಯುಮೆಂಟ್ಸ್ ಆಫ್ ದಿ ಆರ್ಗನೈಸೇಷನ್ ದ ಕಸ್ಟೋಡಿಯನ್ ಇಸ್ ದಿ ಸೆಕ್ರೆಟರಿ. ನೀವು ವಿಚಾರಿಸ್ಕೋಬೋದು. ಸೊ ಏನಾಗಿದೆ, ನಾನೇ ಕಸ್ಟೋಡಿಯನ್, ಸೊ ಐ ಹ್ಯಾಡ್ ಕ್ಯಾಪ್ಟ್ ಇಟ್ ಅಂಗರ್ ಲಾಕ್ ಆ್ಯಂಡ್ ಕೀ. ಮತ್ತು ಕೆಲವು ಸ್ವಲ್ಪ ದುಡ್ಡು ಇಟ್ಟಿದ್ದೆ ಅದರಲ್ಲಿ. ನಾವು ಈ ಹಿಂದೆ ಬ್ಯಾಂಕಿಗೆ 4.5 crore ಕಟ್ಟಬೇಕಾಗಿದ್ದರಿಂದ ಅರ್ಜೆಂಟಾಗಿ DRT ಗೊತ್ತಲ್ಲ, ಈ ಬ್ಯಾಂಕ್ದು ಒಂದು ಕೋರ್ಟ್ ಇರುತ್ತಲ್ಲ, ಅಲ್ಲಿ ಕೇಸ್ ಹಾಕಿದ್ರಿಂದ ಅವ್ರು ಅರ್ಜೆಂಟಾಗಿ 1 crore ಕಟ್ಟಿದ್ರೆ ಬಾಗಿಲಾಗ್ತೀನಿ ಅಂತ ಹೇಳೋದು. ಸೊ 1 crore ಕಟ್ಟಬೇಕಾಗಿತ್ತು, ಕ್ಲಬ್ಬಲ್ಲಿ ಒಂದು 23 lakh ಆಯಿತು, ನಾನು 60 lakh ಬೇರೆಯವ್ರ ಕಡೆಯಿಂದ ಕೊಡಿಸಿದೆ. ಆ 60 lakh 2% ಏನೋ ಬಡ್ಡಿ ಇದೆ, ಅದನ್ನು ಮಿನಿಟ್ಸಲ್ಲಿ ಮಾಡಿದ್ದೀವಿ. ಇವ್ರ ಹತ್ರ ಇಷ್ಟು ದುಡ್ಡು ತೊಗೋತಾ ಇದ್ದೀವಿ, ಮಂತ್ಲಿ ಇವ್ರಿಗೆ ಬಡ್ಡಿ ಕೊಡಬೇಕು. 2 months ಇವ್ರು ಲಾಕ್ ಮಾಡ್ಕೊಂಡು ಕೊಡ್ತಾ ಇಲ್ಲ, ಅದು ಚಕ್ರಬಡ್ಡಿ ಆಗಿರುತ್ತದೆ. ಆಮೇಲೆ ನಾನು ಕ್ಲಿಯರ್ ಮಾಡಲೇಬೇಕಲ್ಲ, ಬಿಕಾಸ್ ನನ್ನ ಗ್ಯಾರಂಟಿ ಮೇಲೆ ಕೊಟ್ಟಿರೋದು. ಆಮೇಲೆ ಇಟ್ ಈಸ್ ಎ ಅನ್ಸೆಕ್ಯೂರ್ಡ್ ಲೋನ್, ಮುಖ ನೋಡಿಕೊಟ್ಟಿರೋದು. 60 lakh ಏನಾದ್ರೂ ಪೇಪರ್ ಇಲ್ಲದೆ ಕೊಡ್ತಾರೆ ಯಾರಾದರೂ? ಕೊಡಿಸಿದ್ನಲ್ಲ ನಾನು. ಸೊ ಇಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ. ಆಮೇಲೆ ನವಂಬರ್ ಪೇಮೆಂಟ್ನ ನಾನು ಇದೇ ನಮ್ಮಲ್ಲಿದ್ದ ಕ್ಯಾಶ್ನ ನಾನು ಕೊಟ್ಟಿದ್ದೀನಿ ಹುಡುಗರು, ಯಾಕಂದರೆ ನಮ್ಮ ಹೌಸ್ ಕೀಪಿಂಗ್ ಅವರೆಲ್ಲ ಬಡವ್ರಿ, ಗುಡಿಸ್ಲಲ್ಲಿರೋರು ಬಂದುಬಿಟ್ಟೆನೋ ಕ್ಲೀನ್ ಮಾಡಿ, ಕಕ್ಕ ಸಿಕ್ಕಿರ್ತವ್ರು ತೊಳೆದು ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡಿ ಅವ್ರಿಗೆ ತಿಂಗಳು ತಿಂಗಳು ಕೊಡಿದ್ರೆ ಊಟ ಅಲ್ಲಿಂದ ಮಾಡ್ತಾರೆ, ಬಾಡಿಗೆ ಅಲ್ಲಿಂದ ಕಟ್ತಾರೆ. ನವಂಬರ್ದು ಡಿಸೆಂಬರಲ್ಲಿ ಕೊಟ್ಟೆ, ಇದ್ರಲ್ಲ ಕ್ಯಾಶ್ ತೆಗೆದು, ಅದ್ರ ಬಗ್ಗೆ ಯಾರು ಮಾತಾಡಲಿಲ್ಲ ಅವರು. ಜನವರಿಲಿ ಲಾಕ್ ಆ್ಯಂಡ್ ಕೀಲಿ ಇಟ್ಬಿಟ್ರು. ಸೊ ದೇ ಹ್ಯಾಡ್ ಟು ಗಿವ್ ಸ್ಯಾಲ್ರೀಸ್. ಅದಕ್ಕೇನು ಮಾಡಿದ್ರು, ಯಾರ್ಯಾರ ಹತ್ರನೋ ಏನೋ ಸಾಲ ಗಿಲ್ಲ ತೊಗೊಂಡು, ವಿಚ್ ಇಸ್ ಅಗೇನ್ ಇಲ್ಲಿಗಲ್, ಹೊರಗಡೆಯಿಂದ ದುಡ್ಡು ತೊಗೊಂಡು ಕೊಟ್ಟಿದ್ದಾರೆ ಅವರು ಸ್ಯಾಲ್ರೀಸ್ ಕ್ಯಾಶಲ್ಲಿ. ಕ್ಯಾಶಲ್ಲಿ ಹೆಂಗೆ ಕೊಡ್ತಾರೆ? ನಮ್ಮವರೆಲ್ಲರೂ PF ಲೇಬರ್ ಆ್ಯಕ್ಟಲ್ಲಿರೋರು, PF ESI ಎಲ್ಲ ಇವರಿಗೆ ಚೆಕ್ ಕೊಟ್ಟ ಮೇಲೆ ಮಿಕ್ಕಿದ ದುಡ್ಡನ್ನ ನಾವು ಅಲ್ಲಿ ಕಟ್ತೀವಿ. ಇವ್ರು ಕ್ಯಾಶಲ್ಲಿ ಕೊಡ್ತಾ ಇದ್ದಾರೆ, ಕ್ಯಾಶಲ್ಲಿ ಕೊಟ್ಟರೆ PF ESI ಏನಾಯಿತು? ಅದು ತಪ್ಪೇ ತಾನೆ. ಅದಾದಮೇಲೆ ಈ ತಿಂಗಳು ಜನವರಿ ತಿಂಗಳದ್ದು ಫೆಬ್ರವರಿಲಿ ಸ್ಯಾಲ್ರಿ ಕೊಡಬೇಕು. ಹೌಸ್ ಕೀಪಿಂಗ್ ಅವ್ರಿಗೆ 20th ಮೇಲೆ ಕೊಡ್ತೀನಿ. ಯಾಕಂದರೆ ಈ ಕ್ಯಾಶ್ ಬರೋದೆಲ್ಲ ತೊಗೊಂಡು ಇವ್ರು ಏನು ಮಾಡ್ತಾಯಿದ್ರು, ಬೇರೆ ನೀರು ಸೋಡಾ ಸ್ಟಾಕು ಬೇರೆ ಇದಕ್ಕೂ ಖರ್ಚು ಮಾಡ್ತಾಯಿದ್ರು. ಸ್ಯಾಲ್ರೀಸ್ ಕೊಡೋಕ್ಕೆ ದುಡ್ಡಿಲ್ಲ. ಬ್ಯಾಂಕಲ್ಲಿದ್ದೇ ಚೆಕ್ ಸೈನ್ ಮಾಡಿದ್ದೀನಿ, ಆ ಟ್ರೆಜರನ್ನು ಬೇಕು ಅಂತ ಆಚೆ ಇಟ್ಟು ಅವ್ನಿಗೆ ಚೆಕ್ ಮಾಡಿಸಲ್ಲ. ಇವತ್ತು ನಾನು ಸೈನ್ ಮಾಡಿ ಆ ಲೈ ಟ್ರೆಜರ್ ಸೈನ್ ಮಾಡಿದ್ರೆ ಬ್ಯಾಂಕಲ್ಲಿ ಚೆಕ್ ಕ್ಲಿಯರ್ ಆಗುತ್ತೆ. ಬೇಕು ಅಂತ ಮಾಡಿದ್ರೆ ಬೇರೆ ಬೇರೆಯವ್ರನ್ನ ಹಾಕ್ಕೊಂಡಿದ್ರೆ ಇವ್ರದ್ದು ಚೆಲ್ಲುತ್ತೆ ಅಲ್ಲಿ, ಚೆಲ್ಲಲ್ಲ. ಹಾಗಾಗಿ ನಾನು ಲಾಕ್ ಮಾಡಿಟ್ಕೊಂಡಿದ್ರು ಆ್ಯಸ್ ಎ ಸೆಕ್ರೆಟರಿ. ಎವ್ರಿ ರೂಮ್ಸ್ ಡೂಪ್ಲಿಕೇಟ್ ಕೀ ಐ ಹ್ಯಾವ್ ಬಿಗಿನಿಂಗಿಂದ, ಇದು ಶುರುವಾದಾಗಿಂದ ನನ್ನ ಹತ್ರ ಇತ್ತು. ನಾನು ಓಪನ್ ಮಾಡಿದೆ, ನೆನೆ ಮಾತಾಡಿರೋರು ಕಿಟ್ಟಿ ಅಂತ, ಇವನು ನನ್ನ ಜೊತೆ ನಮ್ಮ ಕ್ಲಬ್ ಶುರುವಾಗಿ 2003-13 ತನಕ ಬಸವನಗುಡಿಲಿತ್ತು. ಒಂದು ಸಣ್ಣ ಇದರಲ್ಲಿ ನಾನೇ ಶುರು ಮಾಡಿದ್ದು. ಇಲ್ಲಿದ್ದಾರೆ ಆನಂದ್ ಅಂತ, ಬನ್ನಿ ಆನಂದಲ್ಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.